ಆತ್ಮೀರೆ ನಮಸ್ಕಾರ, ನಾನು ಜಯಪ್ರಕಾಶ್ ನಾಗತಳ್ಳಿ. ಇವತ್ತು ನನ್ನ ಜೊತೆ ಡಾಕ್ಟರ್ ಭರತ್ಚಂದ್ರ ಅವರೇ. ಡಾಕ್ಟರ್ ಭರತ್ಚಂದ್ರ ಅವರೇ ನಮಸ್ಕಾರ. 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 ಇವತ್ತು ನಾವಿಬ್ರು ಒಂದ್ ವಿಚಾರದ ಬಗ್ಗೆ ಮಾತಾಡೋಣ ಅಂತ ಇದ್ದೀವಿ. ಅದೇನಂದ್ರೆ ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ. ಯಾಕೆಂದ್ರೆ ನಾವು ಬಂಡವಾಳಗಳು ಅಲ್ಲಿ ಹೂಡಬೇಕು ಇಲ್ಲಿ ಹೂಡಬೇಕು ಎಲ್ಲ ಕಡೆ ಕೇಳ್ತೀವಿ, ಆದ್ರೆ ನಮ್ಮ ಮೇಲೆ ನಾವು ಬಂಡವಾಳ ಹುಡ್ಕೊಳ್ತೇವಾ, ಅದೆಷ್ಟು ಮುಖ್ಯ ಅನ್ನೋದ್ರ ಬಗ್ಗೆನೆ ಇವತ್ ಮಾತಾಡೋಣ. ಏನಂತೀರಿ ಡಾಕ್ಟರ್ ಭರತ್ಚಂದ್ರ ಅವರೇ, ನಮ್ಮ ಮೇಲೆ ನಾವು ಬಂಡವಾಳ ಹೂಡ್ಕೊಳ್ಳೋದು ಎಷ್ಟು ಮುಖ್ಯ? ಬಹಳ ಬಹಳ ಪ್ರಾಮುಖ್ಯ. ಬಹಳ ಜನ ಏನ್ ತಿಳ್ಕೊತಾರೆ ಅಂತಂದ್ರೆ, ಅಲ್ಲಿ ಸೈಟ್ ತಗೊಳ್ತೀನಿ, ಇಲ್ಲಿ ಮನೆ ತಗೊಳ್ತೀನಿ, ಇಲ್ಲಿ ಶೇರ್ ತಗೊಳ್ತೀನಿ ಅಂತ ಮಾತಾಡ್ತಾರೆ, ವಿನಃ ತಮ್ಮ ಮೇಲೆ ತಾವು ಬಂಡವಾಳ ಹುಡುಕಿಯನ್ನು ಮಾತಾಡುವುದೇ ಇಲ್ಲ. ಯಾಕಂತಂದ್ರೆ ಒನ್ ದಿ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಯಾವುದು ಅಂತಂದ್ರೆ ನಮ್ಮ ಬುದ್ಧಿಮತ್ತೆಯ ಮೇಲೆ ನಾವು ಒತ್ತು ಕೊಡುವುದು. ಇದು ಬಹಳ ಬಹಳ ಇಂಪಾರ್ಟೆಂಟು. ನೀವು ಅದನ್ನ ಹೇಳಿದ್ರಿ, ಕಂಟಿನ್ಯೂ ಇದನ್ನ ಪ್ರತಿಯೊಬ್ಬರೂ ಕೇಳಬೇಕು. ಖಂಡಿತವಾಗಿ ಸರ್. ಆಮೇಲೆ ಎಲ್ಲರೂ ಒಂದು ವೈ ಅಂತ ಕೇಳ್ತಾರೆ. ಈಗ ನಾವು ಏಕೆ ನಮ್ಮ ಮೇಲೆ ಬಂಡವಾಳ ಹೂಡಬೇಕು? ನಾವು ನಮ್ಮ ಮೇಲೆ ಬಂಡವಾಳ ಹೂಡ್ಕೊಳ್ಳೋದು ಅಂದ್ರೆ ಸುಮಾರು ಜನ ಗಮನಿಸಿದ್ದೀನಿ ಸರ್, ಎಸ್ಪೆಷಲಿ ಮಹಿಳೆಯರಾದ್ರೆ ಏನ್ ಮಾಡ್ತಾರೆ ಅಂದ್ರೆ ಅವರ ಮೈ ಮೇಲೆ ಬಂಡವಾಳ ಹೂಡ್ತಾರೆ, ಅವರು ಹಾಕಿಕೊಳ್ಳುವ ಒಡವೆಗಳು ವಸ್ತ್ರಗಳ ಮೇಲೆ ಬಂಡವಾಳವನ್ನ ಹೂಡ್ತಾರೆ. ಆದ್ರೆ ಈ ಮೈನ್ ಈ ತಲೆ ಒಳಗಡೆ ಇರುವಂತಹ ಮಿದುಳಿನ ಮನಸ್ಸಿನ ಮೇಲೆ ಬಂಡವಾಳ ಹೂಡುವಂಥದ್ದು ತುಂಬಾ ಮುಖ್ಯ ಅಂತ ನನಗನ್ಸುತ್ತೆ. ತಾವೇನ್ ಹೇಳ್ತೀರಿ? ಒಂದು ಫೈನಾನ್ಷಿಯಲ್ ರೂಲ್ ಏನ್ ಹೇಳುತ್ತೆ ಅಂತಂದ್ರೆ, ಒಬ್ಬ ವ್ಯಕ್ತಿ ಒಂದು ತಿಂಗಳಿನಲ್ಲಿ ಬಂದ ಹಣದಲ್ಲಿ ಒಂದು 55% ನೆಸೆಸಿಟೀಸ್ಗೆ ಹೊರಟೋಗುತ್ತೆ, ಆಮೇಲೆ 10% ಚಾರಿಟಿ ಮಾಡ್ಬೇಕಂತೆ, ಒಂದು 10% ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಮಾಡಬೇಕು ಫ್ಯೂಚರಿಗೆ, ಇನ್ನೊಂದು 10% ಕಡ್ಡಾಯವಾಗಿ ತನ್ನ ಇಂಪ್ರೂವ್ಮೆಂಟ್ಗೆ ವರ್ಕ್ಶಾಪ್ಗಳನ್ನ ಅಟೆಂಡ್ ಆಗೋದು, ಕಾರ್ಯಾಗಾರಗಳನ್ನ ಅಟೆಂಡ್ ಆಗೋದು, ವೆಬಿನಾರ್ಗಳನ್ನ ಅಟೆಂಡ್ ಆಗೋದನ್ನ ಮಾಡಲೇಬೇಕು. ಇದು ಕಂಪಲ್ಸರಿ, ಪ್ರತಿ ತಿಂಗಳು ಕಳೀಬೇಕು. ನೀವು ಯಾರ ಹತ್ರನೇ ಕೇಳಿ, ಅವನು ಮೊಬೈಲಿಗೆ 20,000 ಕೊಟ್ಟು ಕೊಂಡುಕೊಳ್ಳಿಕ್ಕೆ ರೆಡಿ ಇದ್ದಾನೆ, ನೀವು ಕೋರ್ಸ್ ಫೀ 3,000 ಅಂತ ಹೇಳಿದ್ರೆ ದುಡ್ಡಿಲ್ಲ ಸರ್ ಅಂತಾನೆ. ಅಂತಂದ್ರೆ ಆದ್ಯತೆ ಇಲ್ಲ ಅವರಲ್ಲಿ. ಅವರಿಗೆ ಮುಂದಿನ ದಿನಗಳಲ್ಲಿ ನಾನು ನನ್ನ ಮೇಲೆ ಹೂಡಿಕೆಯನ್ನು ಮಾಡಿದಾಗ ಏನು ನನ್ನಲ್ಲಿ ಏನು ಮಾರ್ಪಾಡಾಗಬಹುದು ಮತ್ತು ಏನು ಅದರಿಂದ ಮುಂದಿನ ದಿನಗಳಲ್ಲಿ ಲಾಭ ಬರಬಹುದು ಅನ್ನುವಂತ ಕಿಂಚಿತ್ತಾದ ಊಹೆ ಕೂಡ ಅವರಲ್ಲಿಲ್ಲ. ಖಂಡಿತವಾಗಿ ಹೇಳಿದ್ರಿ ಸರ್. ಇವತ್ತು ನಾವು ನಮ್ಮ ಸಂವಹನವನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕಾಗ್ಲಿ ಅಥವಾ ನಮ್ಮ ಗುರಿಯನ್ನ ಅಸ್ಪಷ್ಟತೆ ಇರುತ್ತೆ, ಆ ಸ್ಪಷ್ಟತೆಯನ್ನ ಕಂಡುಕೊಳ್ಳಿಕ್ಕಾಗ್ಲಿ ಇವೆಲ್ಲವೂ ಕೂಡ ನನಗನ್ಸುತ್ತೆ ಒಬ್ಬ ತರಬೇತುದಾರನಾಗಿ ತರಬೇತಿಯಲ್ಲಿ ಭಾಗವಹಿಸೋದ್ರಿಂದ ಇದು ಖಂಡಿತ ಸಾಧ್ಯ ಇದೆ ಅಂತ ನಾವು ನೋಡ್ತಾನೆ ಇದ್ದೀವಿ. ನಾನು 1 crore ಜನರ ಹತ್ರ ಆಗ್ಲೇ ಮಾತಾಡ್ಬಿಟ್ಟಿದ್ದೀನಿ. 1,00,000 ಜನ ಅಟೆಂಡ್ ಆಗಿದ್ದಾರೆ. ನಮಗ್ ಗೊತ್ತು ಅಟೆಂಡ್ ಆದವ್ರು ಎಲ್ಲಿ ತಲುಪಿದ್ದಾರೆ ಅಂತ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ, ಇದನ್ನ ಯಾವಾಗ್ಲೂ ನಾನು ಎಲ್ಲ ವರ್ಕ್ಶಾಪ್ಗಳಲ್ಲಿ ಕೊಡ್ತೀನಿ. ಬೆಂಗಳೂರಿನಿಂದ ಒಂದು ವಿಮಾನವು ಸ್ಯಾನ್ ಫ್ರಾನ್ಸಿಸ್ಕೋಗೆ ಹೊರಟಿತು, ಹಾಗೂ ಹೊರಡಬೇಕಾದ್ರೆ ಕಂಪಾಸಿನಲ್ಲಿ 1 degree ಸಣ್ಣ ವ್ಯತ್ಯಾಸ ಇತ್ತು. ಆ ಕಂಪಾಸ್ನಲ್ಲಿ 1 degree ವ್ಯತ್ಯಾಸ ಇತ್ತು. ಅದೇನಾಯಿತು ಅಂತಂದ್ರೆ, ಸಾಧಾರಣ ಬಾಂಬೆಗೆ ಹೋಗೋದ್ರೊಳಗೇನೆ ಬಾಂಬೆಯಿಂದ ಒಂದು 60 kilometers ಆಚೆ ಇತ್ತು. ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಅದು UAE ತಲುಪಬೇಕಾದ್ರೆ ದ ಡಿಫ್ರೆನ್ಸ್ ವಾಸ್ ಸಮ್ವೇರ್ ಅರೌಂಡ್ 1,000 kilometers. ಕೊನೆಗೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಅದು ಲ್ಯಾಂಡ್ ಆಗೋ ಬದಲು ಕೆನಡಾದಲ್ಲಿ ಲ್ಯಾಂಡ್ ಆಯಿತು. ಯಾಕಂತಂದ್ರೆ 1 degree ಎರರ್ ಇದ್ದದ್ರಿಂದ. ಹಾಗೇನೆ ಈ ಕಾರ್ಯಾಗಾರಗಳನ್ನು ತೆಗೆದುಕೊಳ್ಳುವುದರಿಂದ 1 degree ಸಣ್ಣ ಬದಲಾವಣೆ ನಮ್ಮ ಜೀವನದಲ್ಲಿ ಆದರೂ ಕೂಡ ನಮ್ಮ ಯೋಚನೆಯಲ್ಲಾಗಲಿ ನಮ್ಮ ಮನಸ್ಥಿತಿಯಲ್ಲಾಗಲಿ, ಆದರೆ ಮುಂದೆ 1 ವರ್ಷ 1 ವರ್ಷ 5 ವರ್ಷ 10 ವರ್ಷ 20 ವರ್ಷಗಳ ಮೇಲೆ ಎಲ್ಲೋ ಬೇರೆ ಜಾಗಕ್ಕೆ ತಲುಪಿರ್ತಾರೆ. ಖಂಡಿತ ಸರಿ ಸರ್. ನಾನು ಅವಾಗವಾಗ ಕೇಳ್ತಾ ಇರ್ತೇನೆ ಕ್ಲಾಸ್ ತಗೊಂಡವ್ರು 20 ವರ್ಷ ಕೆಳಗೆ ತಗೊಂಡವ್ರಿಗೆ, ನೀವು ನಿಜವಾಗ್ಲೂ ಪ್ರಾಮಾಣಿಕವಾಗಿ ನನಗೆ ಹೇಳಿ ಕಣ್ಣು ಮುಚ್ಕೊಂಡು ಈ ಕಾರ್ಯಾಗಾರ ತಗೊಂಡಿದ್ರಿಂದ ನಿಮ್ಮ ಜೀವನದಲ್ಲಿ ಏನು ಮಾರ್ಪಾಟು ಆಗಿದೆ ಅಂತ ನಿಮ್ಗೆ ಕಾಣಿಸುತ್ತೆ, ನನಗೋಸ್ಕರ ಹೇಳ್ಬೇಡಿ ನಿಜವಾಗಿ ಹೇಳಿ ಅಂತೀನಿ. ಅವಾಗ ಹೇಳ್ತಾರೆ ಹೀಗಾಯ್ತು. ಖಂಡಿತ ಸರ್. ತಾವು 1 degree ಅಂತ ಹೇಳಿದ್ರಿ, ನಾನು ಅದನ್ನೇ 1% ಅಂತ ಕೂಡ ಹೇಳ್ತೇನೆ. ಅವರ ಜೀವನದಲ್ಲಿ 1% ಬದಲಾದರೂ
ಅವರ ಎಷ್ಟೊಂದು ಶೇಕಡ 50ಕ್ಕಿಂತ ಬದಲಾದವ್ರನ್ನ ನಾನು ಗಮನಿಸಿದ್ದೀನಿ ಸರ್. ಹೌದೌದು, ಇನ್ನೊಂದು ಮಾತಿನ ಕಡೆ ಗಮನ ಸೆಳಿತಾ ಇದ್ದಾನೆ. ಎಜುಕೇಶನ್ ಗಿವ್ಸ್ ಯು ಎ ಲಿವಿಂಗ್, ಸೆಲ್ಫ್ ಎಜುಕೇಶನ್ ಮೇಕ್ಸ್ ಅಸ್ ಎ ಫಾರ್ಚೂನ್ ಅಂತ. ಯಾಕೆಂದ್ರೆ ನಾವ್ ಏನ್ ಅನ್ಕೊಂಬಿಟ್ಟಿದೀವಿ, ನಾವ್ ಇಡೀ ಒಂದು ಎಜುಕೇಶನ್ ಪಡ್ಕೊಂಡ್ಬಿಟ್ರೆ ಸಾಕು ಅಂತ. ಆದ್ರೆ ಅದ್ ಏನ್ ಮಾಡ್ತಾ ಇದೆ, ಒಂದು ಪುಟ್ಟ ಉದ್ಯೋಗ ತಂದು ಕೊಡ್ತಾ ಇದೆ ಸರ್. ಆ ಉದ್ಯೋಗ ತಂದು ಕೊಡೋಕ್ಕೂ ಎಷ್ಟೊಂದ್ ಜನ ಇನ್ನೂ ಕಷ್ಟ ಪಡ್ತಾ ಇದ್ದಾರೆ. ಆದರೆ ಒಂದು ಬದುಕಿನಲ್ಲಿ ಅವರು ನಮ್ಮ ಬದುಕು ಹೀಗೂ ಆಗಬಹುದೇ ಅಂತ ಅನ್ನೋದಕ್ಕೆ ಈ ಸೆಲ್ಫ್ ಎಜುಕೇಶನ್ ಸಹಾಯ ಮಾಡುತ್ತೆ ಅಂತ ನನ್ನ ಭಾವನೆ ಸರ್. ತಾವು ಸರ್ ನೋಡಿ, ಕಾರ್ಯಾಗಾರಗಳಲ್ಲಿ 200-150 ಜನ ಇದ್ದಾರೆ ಅಂತ ಇಟ್ಕೊಳ್ಳಿ. ಎಲ್ಲರೂ ತಮ್ಮ ಜೀವನದ ಗುರಿಗಳನ್ನು ಆ ದಿನ ಕೂತ್ಕೊಂಡು ನಿರ್ಧಾರ ಮಾಡ್ತಾರೆ. ಕೆಲವರು ಏನ್ ಹೇಳ್ತಾರೆ, ನಾನು ಒಂದು ಚಿಲ್ಲರೆ ಅಂಗಡಿ ಹಾಕಿದ್ದೀನಲ್ಲ, ಆ ಚಿಲ್ಲರೆ ಅಂಗಡಿನಲ್ಲಿ ದಿವಸಕ್ಕೆ 2,000 ರೂಪಾಯಿ ಬಂದ್ರೆ ದೊಡ್ಡ ಪ್ರಾಫಿಟ್ ಆಯ್ತು, ಯಾಕಂದ್ರೆ ಅದರಲ್ಲಿ ನನಗೊಂದು 250 ರೂಪಾಯಿ ಉಳಿಯುತ್ತೆ ಅಂತ ಕೂತ್ಕೋತಾರೆ. ಯಾವಾಗ ಕಾರ್ಯಾಗಾರದ ಇನ್ನೊಬ್ಬ ಅಭ್ಯರ್ಥಿ, ನಾನು 4-5 ಅಂಗಡಿಗಳನ್ನು ಇನ್ನು ಮುಂದಿನ 4-5 ವರ್ಷದಲ್ಲಿ ಪ್ರಾರಂಭ ಮಾಡ್ತೇನೆ ಅಂತ ಹೇಳುವಾಗ, ಈ ಒಂದು ಅಂಗಡಿ ಇದ್ದವನಿಗೆ ಏನನ್ಸುತ್ತೆ, ಹೌದು ನಾನು ಕೂಡ ಇದೇ ತರನೇ ಮಾರ್ಪಾಡಾಗಬೇಕು, ನಾನು ಕೂಡ ಎಕ್ಸ್ಪಾಂಡ್ ಆಗಬೇಕು ಅನ್ನುವಂತ ಹೊಸ ಒಂದು ಐಡಿಯಾ, ಹೊಸ ಒಂದು ವಿಚಾರ ಅವನಲ್ಲಿ ಉತ್ಪತ್ತಿ ಆಗುತ್ತೆ. ಅವನು ಒಬ್ಬನೇನೆ ಮನೆಯಲ್ಲಿ ಕುತ್ಕೊಂಡ್ಬಿಟ್ಟು ಜೀವನದ ಗುರಿಗಳ ನಿರ್ಧಾರ ಅಂತ ಕುತ್ಕೊಂಡು ಮಾಡಿದ್ರೆ ಏನು ಆಗೋದೇ ಇಲ್ಲ. ಮತ್ತೆ ನಮ್ಮ ವರ್ಕ್ಶಾಪ್ ನಲ್ಲಿ ಒಂದು ಇಂಪಾರ್ಟೆಂಟ್ ಪಾರ್ಟ್ ಇದೆ ಲಾಸ್ಟ್ ನಲ್ಲಿ, ಪ್ರತಿದಿನ ಎಂಡ್ ಅಲ್ಲಿ. ಏನು ಅಂತಂದ್ರೆ ಅದೊಂದು ರಿಚುವಲ್. ಕಳೆ ಲಾಸ್ಟ್ ಕೊನೆಯ 20 ನಿಮಿಷ ಪ್ರತಿಯೊಬ್ಬರು ಈ ಕಾರ್ಯಕ್ರಮ ತೆಗೆದುಕೊಂಡದ್ರಿಂದ ನನಗೆ ಏನು ಬದಲಾವಣೆ ಆಗಿದೆ ಅಂತ ಒಂದು ವಾಕ್ಯದಲ್ಲಿ ಹೇಳಬೇಕು. ಜನ ಏನ್ ಮಾಡ್ತಾರೆ, ಅವ್ರ ವಾಕ್ಯನ ಬರೆಯೋದ್ರಲ್ಲೇ ಬ್ಯುಸಿ ಆಗಿರ್ತಾರೆ. ಅದಲ್ಲ, ಬೇರೆಯವರು ಏನ್ ಹೇಳಿದ್ರು ಕೇಳ್ಕೋಬೇಕು. ಅವಾಗ ಏನಾಗುತ್ತೆ ಅಂತಂದ್ರೆ, ಬೇರೆಯವರು ನನ್ನ ಜೀವನದಲ್ಲಿ ಈ ಕಾರ್ಯಕ್ರಮವನ್ನು ತೆಗೆದುಕೊಂಡದರಿಂದ ನನ್ನ ಮಾನವೀಯ ಸಂಬಂಧಗಳ ಸುಧಾರಣೆ ಆಗಿದೆ ಅಂತ ಒಬ್ಬ ಹೇಳ್ತಾನೆ. ಆಗ ನಿಮಗೂ ಅನ್ಸುತ್ತೆ, ಹೌದಾ ಅನ್ಸುತ್ತೆ. ಆಮೇಲೆ ಇನ್ನೊಬ್ಬ ಹೇಳ್ತಾನೆ, ಈ ಕಾರ್ಯಾಗಾರ ತೆಗೆದುಕೊಂಡದ್ರಿಂದ ನಾನು ನಿನ್ನೆಯಿಂದ ನನ್ನ ಸಮಯದ ಸದುಪಯೋಗ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೀನಿ. ಆಗ ಬೇರೆಯವರಿಗೆ ಕೊಡ್ತಂತ 200 ಜನಕ್ಕೂ ಅನ್ಸುತ್ತೆ, ಹೌದು ನನ್ನಲ್ಲೂ ಆಗಿರ್ಬೋದೇನೋ ಅನ್ಸುತ್ತೆ. ಅದರಿಂದಾಗಿ ಈ 200 ಜನರ ವಾಕ್ಯಗಳನ್ನು ಕೇಳಿದ್ರೆ 200 ಹೊಸ ಹೊಸ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ನೋಂದಣಿ ಆಗ್ಬಿಟ್ಟು ಮುಂದಿನ ದಿನಗಳಲ್ಲಿ ದೊಡ್ಡ ಆಲದ ಮರದ ತರ ಬೆಳೆದೋಗುತ್ತೆ. ಖಂಡಿತ ಸರಿ ಸರ್. ನಮ್ಮಲ್ಲಿ ಒಂದು ಹೇಳ್ತಾ ಇರ್ತೇವೆ, ಹಿಡನ್ ಪೊಟೆನ್ಶಿಯಾಲಿಟಿ, ನಿಮ್ಮೊಳಗೆ ಒಂದು ಅಂತಃಸತ್ವ ಇದೆ, ಆ ಆಂತರಿಕ ಪ್ರತಿಭೆ ಇದೆ, ಅದನ್ನು ಹೆಕ್ಕಿ ತೆಗೆಯಬೇಕು, ಆ ನಿಮ್ಮಲ್ಲಿರುವ ಆ ಶಕ್ತಿಯನ್ನ ಅರ್ಥ ಮಾಡಿಕೊಳ್ಳಬೇಕು ಅನ್ನೋದನ್ನ ಒತ್ತಿ ಒತ್ತಿ ನಾವು ಹೇಳೋದಕ್ಕೆ ಮುಖ್ಯವಾಗಿ ಕಾರಣ ಅಂದ್ರೆ, ಅವರ ಎನರ್ಜಿಯನ್ನ ಅವರು ಸಂಪೂರ್ಣವಾಗಿ ಬಳಸ್ತಾ ಇರಲ್ಲ ಅಂತ. ತಾವೇನ್ ಹೇಳ್ತೀರಿ? ನಮ್ಮ ಒಳಗೆ ಸುಪ್ತ ಮನಸ್ಸು, ಜಾಗೃತ ಮನಸ್ಸು. ಜಾಗೃತ ಮನಸ್ಸು 10%, ಸುಪ್ತ ಮನಸ್ಸು 90%. ಅದನ್ನ ನಾವು ತಿಳ್ಕೊಂಡೂ ಇಲ್ಲ, ಬಳಸ್ಕೋತಾನೂ ಇಲ್ಲ. ಉದಾಹರಣೆಗೆ, ನಮ್ಮ ಒಳಗಿರುವಂತಹ ಬ್ರಹ್ಮ ರಾಕ್ಷಸ ಅಂತ ಒಬ್ಬಿದ್ದಾನೆ, ಅಂದ್ರೆ ಯಾರು ಅಂದ್ರೆ ಸುಪ್ತ ಮನಸ್ಸು. ಅವನು ಅಲ್ಲಾವುದ್ದೀನ್ ಲ್ಯಾಂಪ್ ಇದ್ದ ಹಾಗೆ, ಅಲ್ಲಾವುದ್ದೀನ್ ಲ್ಯಾಂಪ್ ಊಜಿದ ತಕ್ಷಣ ಜಿ ಹುಜೂರ್ ವಾಟ್ ಕ್ಯಾನ್ ಐ ಡೂ ಫಾರ್ ಯು ಅಂತ ಮುಂದೆ ಬರ್ತಾನೆ ಪಿಡಂಬೂತ. ಹಾಗೇನೆ ನಮ್ಮೊಳಗಿರುವಂತ ಸುಪ್ತ ಮನಸ್ಸನ್ನು ಜಾಗೃತಗೊಳಿಸಿಕೊಳ್ಳುವುದರಿಂದ ಮುಂದಿನ ದಿನಗಳಲ್ಲಿ ಏನೇನು ಅಸಾಧ್ಯವೋ ಅದನ್ನು ಸಾಧ್ಯ ಮಾಡಿಕೊಳ್ಳಿಕ್ಕೆ ಗ್ಯಾರಂಟಿಯಾಗಿ ಆಗುತ್ತೆ. ಆದರೆ ಹೆಚ್ಚಿನವರಿಗೆ ಮನಸ್ಸು ಎಲ್ಲಿದೆ ಅಂತಾನೆ ಗೊತ್ತಿಲ್ವಲ್ಲ, ಅವರು ಬ್ರೈನ್ ಅನ್ನು ಮನಸ್ಸನ್ನು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯುವರ್ ಮೈಂಡ್ ಡೋಂಟ್ ನೋ. ಕರೆಕ್ಟ್ ಸರ್. ಈಗ ಸಮಸ್ಯೆ ಇದ್ದ ಮೇಲೆ ಅದಕ್ಕೊಂದು ಕೀಲಿ ಕೈ ಇದ್ದೇ ಇರುತ್ತೆ. ಯಾವಾಗ ನಮ್ಮಲ್ಲಿನ ಅರಿವು ಜಾಸ್ತಿ ಆಗ್ತದೆ, ಸೆಲ್ಫ್ ಅವೇರ್ನೆಸ್ ಜಾಸ್ತಿ ಆಗ್ತದೆ, ಆ ಸೊಲ್ಯೂಷನ್ ಆ ಕೀಲಿ ಕೈನ ಹುಡುಕೊಳ್ಳೋದು ತುಂಬಾ ಸುಲಭ ಆಗ್ತದೆ. ಅದು ತರಬೇತಿಗಳಲ್ಲಿ ಹೆಚ್ಚು ಸಾಧ್ಯ ಆಗುತ್ತೆ. ಮತ್ತೆ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಇದ್ದೇ ಇದೆ ಅಂತ ನಾನು ಭಾವಿಸ್ತೇನೆ ಸರ್. ಹೌದೌದು, ಎಲ್ಲದಕ್ಕೂ ಇದೆ. ನೋಡಿ, ನಾನು ಇವತ್ತು ಟೈಮ್ಸ್ ಆಫ್ ಇಂಡಿಯಾ ಓದ್ತಾ ಇದ್ದೆ, ಅಲ್ಲಿ ಯಾರ್ಯಾರೋ ಕ್ವಶನ್ ಗಳನ್ನ ಕೇಳಿದ್ದಾರೆ. ಇವನು ಕೌನ್ಸಿಲಿಂಗು, ನನಗೆ ಇದು ಕೊರೋನಾ ಬಂದ ಮೇಲೆ ಹೀಗಾಗಿದೆ, ಆಮೇಲೆ ನಾನು ಓದೋದಕ್ಕೆ ಮನಸ್ಸಿಲ್ಲ, ಆಮೇಲೆ ಹಳೆಯ ಕಾಲದಲ್ಲಿ ಯಾರನ್ನೋ ಲವ್ ಮಾಡ್ತಿದ್ದೆ. 22 ವರ್ಷದ ಹುಡುಗ ಹೇಳ್ತಾನೆ, 16 ವರ್ಷಕ್ಕೆ ಯಾವುದೋ ಹುಡುಗಿಯಟ್ಟಿಗೆ ಲವ್ ಆಯ್ತಂತೆ, ಅದಾದ್ಮೇಲೆ ಅವಳನ್ನ ಮರೀಲಿಕ್ಕೆ ಆಗ್ತಾ ಇಲ್ವಂತೆ, ಈಗ ಓದ್ಲಿಕ್ಕೆ ಆಗ್ತಿಲ್ವಂತೆ. ಇದಕ್ಕೆಲ್ಲ ಸೊಲ್ಯೂಷನ್ ಯಾರು?
ಆಪ್ತ ಸಲಹೆಗಾರರನ್ನ ನಾವೇ ಮಾಡ್ಕೋಬೇಕು. ಏನು ಇಲ್ಲ, ಕೂತ್ಕೊಂಡ್ಬಿಟ್ಟು 4 ನಿಮಿಷ ಯೋಚನೆ ಮಾಡಿದ್ರೆ ಸಾಕು. ನಮ್ಮನ್ನು ಯಾರಾದರೂ ಟೀಕೆ ಮಾಡಿದಾಗ ನನ್ನ ಇಡೀ ದಿನವೇ ವ್ಯರ್ಥವಾಗೋಗಿದೆ ಅಂತಂದ್ರೆ ನಾವೇನೈತೆ ಮಾಡಬೇಕು ಅಂತಂದ್ರೆ, ಮುಂದಿನ ಸತಿ ಯಾರಾದರೂ ನಮ್ಮನ್ನು ಟೀಕೆ ಮಾಡಿದಾಗ ಒಂದು ಒಳ್ಳೆಯ ರೈನ್ ಕೋಟ್ ಹಾಕೊಂಡು ಕೂತ್ಕೊಳ್ಳಬಹುದು ಅಂತ ಯೋಚನೆ ಮಾಡಬೇಕು. ರೈನ್ ಕೋಟ್ಗೆ ಬಂದ್ರೆ ಮಳೆ ಆಚೆ ಹೋಗ್ತದೆ ಅಲ್ವಾ. ಇದನ್ನ ನಾವು ಯೋಚನೆ ಮಾಡ್ಬೇಕೇ ವಿನಃ ಆಪ್ತ ಸಲಹೆಗಾರರಲ್ಲ. ಇದನ್ನ ನಿಮಗೆ ಶಾರ್ಟ್ ಕಟ್ ಬೇಕು ಅಂತಂದ್ರೆ ತರಬೇತಿ ಕಾರ್ಯಕ್ರಮ ಬರಬೇಕಾಗುತ್ತೆ. ಎಸ್ ಸರ್, ರೀ ಇನ್ವೆಂಟಿಂಗ್ ಯುವರ್ ಸೆಲ್ಫ್ ಅಂಡ್ ಕ್ರಿಯೇಟ್ ಯುವರ್ ಓನ್ ಡೆಸ್ಟಿನಿ. ಅಂದ್ರೆ ನಮ್ಮಲ್ಲಿ ನಾವು ಮರುಶೋಧನೆಯನ್ನ ಮಾಡ್ಕೋಬೇಕಾಗ್ತದೆ, ಮತ್ತೆ ನಾವು ಎಲ್ಲಿಗೆ ತಲುಪಬೇಕು ಎನ್ನುವಂತಹ ಆ ಗುರಿಯನ್ನು ಕೂಡ ನಾವು ಸ್ಪಷ್ಟವಾಗಿ ಇಟ್ಕೊಂಡು, ಈಗೆಲ್ಲರೂ ಇರೋ ತರ ಅಲ್ಲ, ನಾನು ಸ್ವಲ್ಪ ಎಕ್ಸ್ಟ್ರಾಡಿನರಿ ಅಂತ ನಾವು ಪ್ರಯತ್ನ ಪಡಬೇಕಾಗ್ತದೆ ಅಲ್ವಾ ಸರ್? ನಾನು ರೀಸೆಂಟ್ ಆಗಿ ಒಂದು ಹೊಸ ಮೆಡಿಟೇಷನ್ ಅನ್ನ ಕಂಡಿಡಿದೇನೆ, ಡ್ರೀಮ್ ಮೆಷಿನ್ ಮೆಡಿಟೇಷನ್ ಅಂತ. ಬಹಳ ಚೆನ್ನಾಗಿದೆ. ಜನಗಳು ಎಲ್ಲಿಯವರೆಗೆ ತಮ್ಮ ಮನಸ್ಸಿನಲ್ಲಿ, ಮನಸ್ಸಿನ ಪಟಲದಲ್ಲಿ ತಮ್ಮ ಯಶಸ್ಸನ್ನು ನೋಡಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಆ ಲೆವೆಲಿನ ಯಶಸ್ಸು ಬರುವುದಿಲ್ಲ. ಜನ ಏನ್ ಮಾಡ್ತಾರೆ, ಸುಮ್ಮನೆ ನನಗೀಗ ಸಂಬಳ ಈಗ ನನಗೆ 25,000 ಇದೆ, ನನಗೀಗ ಒಂದು 30 ವರ್ಷ ಆಗಿದೆ, ರಿಟೈರ್ಮೆಂಟ್ಗೆ ಒಂದು 50,000 ಸಂಬಳ ಬರಬೇಕು ಅಂತ ಖುಷಿಯಾಗಿರ್ತಾರೆ ಅಷ್ಟೇ. ಅದರಿಂದ ಮೇಲೆ ನನ್ನ ಸ್ವಂತ ಕಂಪನಿ ಸ್ಟಾರ್ಟ್ ಮಾಡಬೇಕು, ನಾನೇ ಒಂದು ಉದ್ಯಮವನ್ನು ಸ್ಟಾರ್ಟ್ ಮಾಡಬೇಕು, ನಾನೇ ಒಂದು ದೊಡ್ಡ ಕಂಪನಿ ಚೇರ್ಮನ್ ಆಗಬೇಕು, ನನಗೆ 1.5 ಕೋಟಿ ಸಂಬಳ ನೋಡಿ, 1.5 ಕೋಟಿ ಸಂಬಳ ತಗೊಳ್ಳುವಂಥವ್ರು ನನಗೆ ಬಹಳ ಜನ ಪರಿಚಯ ಅಂತ ಸ್ಟೇಜಿಗೆ ಯಾವಾಗ ಹೋಗ್ತಾರೆ, ಯಾವಾಗ ಅಂತಂದ್ರೆ ಮನಸ್ಸಿನಲ್ಲಿ ಆ ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡಿದಾಗ ಉಳಿದೆಲ್ಲವೂ ಬಂದು ನಿಮಗೆ ಹೆಲ್ಪ್ ಆಗುತ್ತೆ. ಆಮೇಲೆ ನಾವ್ ಎಲ್ಲೋ ಸಣ್ಣ ಪುಟ್ಟ ಕನಸುಗಳು ಕಂಡ್ಬಿಟ್ಟಿರ್ತೇವೆ ನಾವು ಅಂತ ಅನ್ಸುತ್ತೆ ಸರ್. ಹಾಗಾಗಿ ವಿ ಹ್ಯಾವ್ ಟು ಥಿಂಕ್ ಬಿಗ್ ಅನ್ನೋದು ಒಂದು, ಎರಡನೇದು ಮಾಡಿಫೈ ಯುವರ್ ಡ್ರೀಮ್ಸ್ ಅಂಡ್ ಮ್ಯಾಗ್ನಿಫೈ ಯುವರ್ ಸ್ಕಿಲ್ಸ್ ಅನ್ನೋವಂಥದ್ದು ಮುಖ್ಯ ಆಗುತ್ತೆ. ನಿಮ್ಮಲ್ಲಿನ ಕೌಶಲ್ಯಗಳನ್ನು ಕೂಡ ವೃದ್ಧಿ ಮಾಡ್ಕೋಬೇಕು ಅನ್ನೋಂಥದ್ದು, ಇದ್ರ ಬಗ್ಗೆ ತಮ್ಮ ಅನಿಸಿಕೆ ನೋಡಿ. ನೀವ್ ಹೇಳ್ದಂಗೆನೆ ಸ್ಕಿಲ್ಸ್, ಆಟಿಟ್ಯೂಡ್, ಮತ್ತಿನ್ನೊಂದು ನಾಲೆಡ್ಜ್, ಈ ಮೂರು ಕೂಡ ಇದ್ರೆ ಮಾತ್ರ ಮುಂದಕ್ಕೆ ಬರ್ಲಿಕ್ಕೆ ಸಾಧ್ಯ. ಕೇವಲ ನಾಲೆಜಬಲ್ ಕಾಲೇಜ್ ಪ್ರೊಫೆಸರ್ಗಳೆಲ್ಲರೂ ಸಕ್ಸಸ್ ಆಗಿದಾರ? ಇಲ್ಲ. ಓನ್ಲಿ ಸ್ಕಿಲ್ಲು, ಅಲ್ಲಿ ನೋಡಿ ಕಾರ್ಪೆಂಟರ್ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾನೆ, ಮುಂದಕ್ಕೆ ಬಂದಿದಾನ? ಇಲ್ಲ. ಆಮೇಲೆ ಆಟಿಟ್ಯೂಡ್, ಬರೇ ಆಟಿಟ್ಯೂಡ್ ಇದ್ರೂ ಆಗೋದಿಲ್ಲ. ಈ ಟ್ರಯಾಂಗಲ್ನ ನಾವು ಡೆವಲಪ್ ಮಾಡ್ತಾ ಹೋಗ್ಬೇಕು, ಡೆವಲಪ್ ಮಾಡ್ತಾ ಹೋಗ್ಬೇಕು. ನಾನೀಗ ಡಾಕ್ಟರ್ ಭರತ್ಚಂದ್ ಅಂತ ಏನೋ ಜೋರಾಗಿ ಮಾತಾಡ್ತೀನಿ, ನಾನು ಏನೇನು ಆಗ್ಬೋದಾಗಿತ್ತು, ಆಗಿಲ್ವಲ್ಲ, ಏನೇನು ಆಗ್ಬೋದಾಗಿತ್ತು, ಆಗಿಲ್ಲ. ಅದರಿಂದಾಗಿ ನಮ್ಮೊಳಗೂ ಕೂಡ ಒಂದು ದೊಡ್ಡ ಒಂದು ಕಂದಕ ಇದೆ ಎಲ್ಲೋಗ್ಬೇಕು ಅಂತ. ನಾವೇ ಹೀಗಿದ್ದ ಮೇಲೆ ಜನಸಾಮಾನ್ಯರ ಕತೆ ಏನು? ಆದರೆ ಒಂದು ವಿಚಾರ ನಾನು ನೋಡ್ತೀನಿ, ನಾವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡಿದಾಗ ಇರುವಂತಹ ಕಾಳಜಿ ಮತ್ತು ಕಾನ್ಸಂಟ್ರೇಷನ್ನು ಸೆಲ್ಫ್ ಡೆವಲಪ್ಮೆಂಟ್ ಅಲ್ಲಿ ಇಲ್ಲ. ನೋಡಿ, ಈಗ ನಿನ್ನೆನೆ ಒಂದು ಸುಪ್ತ ಮನಸ್ಸನ್ನು ಬಳಸಿಕೊಳ್ಳುವುದು ಹೇಗೆ ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಅದಕ್ಕೆ ಜಾಸ್ತಿ ಇಲ್ಲ, ರೆಸ್ಪಾನ್ಸ್ ಇಲ್ಲ, 1,000 ಜನ ನೋಡಿದ್ದಾರೆ. ಅದೇ ಸ್ಟಾಕ್ ಮಾರ್ಕೆಟ್ ಆಗಿದ್ರೆ ಇಷ್ಟೊತ್ತಿಗೆ 5,000 ಜನ ನೋಡ್ತಾ ಇದ್ರು. ಜನರ ಮನಸ್ಸಿನಲ್ಲಿ ಏನಿದೆ ಅಂತಂದ್ರೆ ದುಡ್ಡು ಬಂದ್ರೆ ಮಾತ್ರ ಅದು ಸಕ್ಸಸ್. ಆದ್ರೆ ಒಂದು ವಿಚಾರ ಮರೆತು ಬಿಡ್ತಾರೆ, ದುಡ್ಡು ಬಂದಾಗ ಸಕ್ಸಸ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಆಟಿಟ್ಯೂಡ್ ಇರಲೇಬೇಕಾಗುತ್ತೆ. ಖಂಡಿತ, ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಮತ್ತೊಂದು, ಈ ಗುರಿ ಇಟ್ಕೊಳ್ಳೋದ್ರಲ್ಲೂ ತುಂಬಾ ದೊಡ್ಡ ಗುರಿ ಒಂದೇ ಸರಿ ಇಟ್ಕೊಂಡ್ಬಿಟ್ರೆ ಅದಾಗೋದೇ ಇಲ್ಲ. ಇವಾಗ ಎವರೆಸ್ಟ್ ಏರ್ಬೇಕು ಅಂದ್ರೆ ಇಲ್ಲೊಂದು ಸ್ಮಾಲ್ ಟ್ರೆಕ್ಕಿಂಗಿಗೆ ಹೋಗಿರ್ಲಿಲ್ಲ ಅಂದ್ರೆ, ರೆಗ್ಯುಲರ್ ಆಗಿ ಟ್ರೆಕ್ಕಿಂಗ್ಗಳಿಗೆ ಹೋಗ್ತಾ ಬಾಡಿ ಫಿಟ್ ಆಗಿದ್ರೆ ಅದ್ ಏರ್ಬೇಕು ಅಂದ್ರೆ ಏರ್ಬೋದು. ಅದಕ್ಕೆ ದ ಲೈಫ್ ಚೇಂಜಿಂಗ್ ಮ್ಯಾಜಿಕ್ ಆಫ್ ಮೈಕ್ರೋ ಗೋಲ್ಸ್, ಅಂದ್ರೆ ಸಣ್ಣ ಪುಟ್ಟ ಗುರಿಗಳನ್ನ ಇಟ್ಕೊಳ್ತಾ ಹೋಗೋದು, ಅದನ್ನ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ತಾ ಹೋಗೋದು, ಅದು ನಮ್ಮನ್ನ ಮುಂದಿನ ಒಂದು ಜಾಗಕ್ಕೆ ಕರ್ಕೊಂಡೋಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸರ್. ನಮ್ಮ ಸೆಲ್ಫ್ ಡೆವಲಪ್ಮೆಂಟ್ ನ ಫೀಲ್ಡ್ ನಲ್ಲಿ ಬಹಳ ದೊಡ್ಡ ವ್ಯಕ್ತಿ ಅನ್ನಿಸುವಂತ ಬ್ರ್ಯಾನ್ ಟ್ರೇಸಿ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಒಂದು ಆನೆಯನ್ನು ಕೂಡ ತಿನ್ಬಹುದಂತೆ, ಆದರೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಪೀಸ್ ಪೀಸ್ ಮಾಡಿ ತಿನ್ಬೇಕು. ನೋಡಿ, ಯತ್ನ ಮಾಡ್ಬೇಕು, ನಾನು ಆನೆ ತಿಂದು ಮುಗಿಸ್ಬೇಕು. ಆಯ್ತು, ಮೊದಲನೇ ವಾರ ಸೊಂಡಿಲು, ಎರಡನೇ ವಾರ ಅದರದ್ದು ಕಾಲು, ಮೂರನೇ ವಾರ ಹೊಟ್ಟೆ, ನಾಲ್ಕನೇ ವಾರ ಬಾಲ, ಹೀಗೆ ತಿನ್ಕೊಂಡು ಹೋಗ್ಬೇಕು. ವಿನಃ ಒಂದೇ ಸತಿಗೆ ಆನೆ ತಿಂತೀನಿ ಅಂದ್ರೆ ಆಗುದಿಲ್ಲ. ಸೊ ಪೀಸ್ 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 ಮಾಡಬೇಕು. ಇದು ಬಹಳ ಇಂಪಾರ್ಟೆಂಟು. ನೀವು ಕರೆಕ್ಟ್ ಆಗಿ ಹೇಳಿದ್ರಿ, ಎಲ್ಲ ನಮ್ಮ ಜೀವನದ ಗುರಿಗಳನ್ನು ಕಟ್ 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 ಮಾಡ್ಕೊಂಡ್ಬಿಟ್ಟು
ಮೀಡಿಯಂ ಟರ್ಮು ಶಾರ್ಟ್ ಟರ್ಮು ಲಾಂಗ್ ಟರ್ಮ್ ಅಂತ ಮಾಡಿಕೊಂಡು ಅದನ್ನು ನಾವು ಹೋಗಬೇಕೆ ವಿನಃ ಒಂದೇ ಸತ್ತಿಗೆ ನಾನು ಮಿನಿಸ್ಟರ್ ಆಗ್ತೀನಿ ಅಂತಂದರೆ ಆಗೋದಿಲ್ಲ. ಮೊದಲು ಕಾರ್ಪೊರೇಷನ್ನಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಸೆಲ್ಫ್ ಇನ್ವೆಸ್ಟ್ಮೆಂಟ್ ಈಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾ ಹಲವು ವಿಚಾರಗಳನ್ನ ನಾವಿಂದು ಪ್ರಸ್ತಾಪ ಮಾಡಲಿಕ್ಕೆ ಕಾರಣ ನೀವು ಈ ಎಲ್ಲ ವಿಚಾರಗಳನ್ನ ಅರಿತುಕೊಂಡಾಗ ನಿಮ್ಮ ಮೇಲೆ ನೀವು ಬಂಡವಾಳ ಹೂಡಿಕೊಳ್ಳುವಂಥದ್ದು ತುಂಬಾ ಮುಖ್ಯ ಅಂತ. ಸರ್, ನಿಮ್ಮ ಕೊನೆಯ ಮಾತುಗಳು. ಪ್ರತಿಯೊಬ್ಬರು ಕೂಡ ಒಂದು ಪ್ರೋಗ್ರಾಮ್ ಅನ್ನಾದ್ರೂ ಅಟೆಂಡ್ ಆಗಬೇಕು. ಜನಗಳಿಗೆ ಬೇರೆದಕ್ಕೆಲ್ಲದಕ್ಕೂ ದುಡ್ಡಿದೆ. ಪಾನಿಪೂರಿ ಮತ್ತು ಹೋಟೆಲ್ಗೆ ಹೋಗಿ ವಾರ ವಾರ 2,000 ರೂಪಾಯಿ ಖರ್ಚು ಮಾಡ್ತಾರೆ. ಎಂತಹ ಸಾಮಾನ್ಯ ಕಾರ್ಪೆಂಟ್ರು ಕೂಡ 2,000 ರೂಪಾಯಿ ಖರ್ಚು ಮಾಡ್ತಾನೆ ಫ್ಯಾಮಿಲಿ ಡಿನ್ನರ್ ಅಂತ. ಅದೇ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಬಂದಾಗ ಹೌದಾ ಸರ್ 1,500 ರೂಪಾಯಿ ಆಗುತ್ತೆ ಸರ್, 2,000 ಆಗುತ್ತೆ ಸರ್ ಅಂತ ಕೇಳ್ತಾರೆ. ಇದು ಜೀವನವನ್ನು ಬದಲಿಸುವಂತಹ ಒಂದು ದೊಡ್ಡ ಕಾರ್ಯಕ್ರಮ. ಅದಕ್ಕೆ ಬಜೆಟ್ ಇಲ್ಲ. ಸಿನಿಮಾಕ್ಕೆ ಬಜೆಟ್ ಇದೆ, ಆಮೇಲೆ ಬೇರೆ ಊರಿಗೆ ಹೋಗೋದಕ್ಕೆ ಬಜೆಟ್ ಇದೆ, ಅಲ್ಲಿ ಬೇರೆ ಊರಿನಲ್ಲಿ ಹೋಗಿ ಹೋಟೆಲಲ್ಲಿ ಇರೋದಕ್ಕೆ. ಒಂದು ದಿನದ ಹೋಟೆಲಿನ ರೂಮಿಗೆ 2,000 ರೂಪಾಯಿ ಕಮ್ಮಿ ಯಾವ ರೂಮು ಬರೋದಿಲ್ಲ. ಅಲ್ಲಿ ಖರ್ಚು ಮಾಡ್ತಾನೆ, ಹೋಗ್ಬಿಟ್ಟು ಥಾಲಿ ತಿಂತಾನೆ, ಅಲ್ಲಿ ಒಂದು ಬೇಕಾದ್ರೆ 200-500 ರೂಪಾಯಿ ಖರ್ಚು ಮಾಡ್ತಾನೆ ಒಂದೊಂದು ದಿವಸಕ್ಕೆ. ಆದರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳಿಗೆ ಒಂದು 2,000 ರೂಪಾಯಿ ಕೊಟ್ಟು 3 ದಿನ ಕೂತ್ಕೊಳ್ಳುವಂಥ ವ್ಯವಧಾನನೂ ಅವ್ರ ಹತ್ರ ಇಲ್ಲ. ಇದನ್ನು ಎಲ್ಲಿವರೆಗೆ ನಮ್ಮ ಜನಗಳು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಮತ್ತು ಪರ್ಸನಾಲಿಟಿ ಡೆವಲಪ್ಮೆಂಟ್ಗಳಿಂದ ಇಂಪ್ರೂವ್ಮೆಂಟ್ ಆಗಿದ್ದವರನ್ನು ನೋಡಿ ತಿಳಿದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ದೇವರು ಅವರನ್ನು ಅಲ್ಲೇ ಇಟ್ಟಿರ್ತಾನೆ. ಅವರು ನೋಡ್ತಾನೆ ಇರ್ತಾರೆ, ದೇವರವ್ರ ಮುಂದಕ್ಕೆ ಹೋಗ್ತಾನೆ ಇದ್ದಾರೆ. ನೀವು ನೋಡಿರ್ಬೇಕು, ಕೆಲವರು ತಮ್ಮ ಜೀವನದ ಅಲ್ಪ ಅವಧಿಯಲ್ಲಿ ಭಯಂಕರವಾದ ಸಾಧನೆಯನ್ನು ಮಾಡ್ತಾರೆ. ಅಂದರೆ ಫಾಸ್ಟ್ ಫಾರ್ವರ್ಡ್ ಹೋಗ್ಬಿಡ್ತಾರವರು, ಬಾಕಿಯವ್ರು ನೋಡ್ತಾನೆ ಇರ್ತಾರೆ. ಏನ್ ಕಾರಣ ಇರ್ಬೋದು ಅಂತಂದ್ರೆ ಎಲ್ಲೋ ಒಂದು ಸ್ಪಾರ್ಕ್ ಆಫ್ ಮೋಟಿವೇಶನ್, ಒಂದು ಲೈಫ್ ಚೇಂಜಿಂಗ್ ಈವೆಂಟು, ಒಂದು ಕಾರ್ಯಕ್ರಮ ಅಟೆಂಡ್ ಆಗಿರೋದು ಕಾರಣ ಆಗಿರುತ್ತೆ. ಬಾಕಿಯವರು ಅದನ್ನ ಏನು ಯೋಚನೆ ಮಾಡುವುದೇ ಇಲ್ಲ. ನಮ್ಮಿಬ್ಬರ ಜೀವನದಲ್ಲಿ ಸಾವಿರಾರು ಪಾರ್ಟಿಸಿಪೆಂಟ್ಸ್ ಈ ರೀತಿ ತಮ್ಮ ಜೀವನದಲ್ಲಿ ಮುಂದೆ ಹೋಗಿರೋದನ್ನ ನೋಡಿ ನಾವಿಬ್ರೂ ಸಂತೋಷ ಪಟ್ಟಿದ್ದೀವಿ. ಆ ರೀತಿ ನಾವು ಇನ್ನಷ್ಟು ಸಂತೋಷ ಪಡೋದಕ್ಕೆ ಸಿದ್ಧ ಇದ್ದೀವಿ. ನಾವು ಸಿದ್ಧ ಇದ್ದಾಗ ನಮ್ಮನ್ನು ಬಳಸ್ಕೊಂಡ್ಬಿಟ್ರೆ ಒಳ್ಳೇದಲ್ವಾ ಸರ್ ಇವರು? ಹೌದು, ಅವ್ರೇನ್ ಎಲ್ಲ ಜನಗಳು ಯೋಚನೆ ಮಾಡೋದು ಬಹಳ ಕೀಳು ಮಟ್ಟದಲ್ಲಿ. ಜಯಪ್ರಕಾಶ್ ಅವರಿಗೆ ನಾನು 4,000 ಕೊಡುವುದರಿಂದ ಅವರು ಶ್ರೀಮಂತರಾಗುತ್ತಾರೆ ಅಂತ ನೋಡ್ತಾರೆ ವಿನಃ ಅದರಿಂದ ನನಗೇನು ಪ್ರಯೋಜನ? ಈ 4,000 ಮುಂದೆ 4 crore ಆಗಬಹುದು ಅಂತ ಅವರಿಗೆ ಯಾವ ಒಂದು 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 ನಿಮಿಷದ ಪುರುಸೊತ್ತು ಇಲ್ಲ ಅದನ್ನು ಯೋಚನೆ ಮಾಡ್ಲಿಕ್ಕೆ. ಈಗ ನಮ್ಮ ಮಾತುಗಳನ್ನ ಕೇಳಿದ್ರೆ ನಿಮ್ಗೀಗ ಅರ್ಥ ಆಗಿದೆ ಅಂತ ನಾವು ಭಾವಿಸ್ತೇವೆ. ನಿಮ್ಗೇನ್ ಅರ್ಥ ಆಯ್ತು ಅಥವಾ ಏನ್ ಪ್ರಶ್ನೆ ಇದೆ, ದಯವಿಟ್ಟು ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ, ನಮ್ಮ ಚಾನೆಲ್ ಗಳನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ, ಧನ್ಯವಾದ, ಮತ್ತೆ ಭೇಟಿಯಾಗೋಣ.